ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಹೊರಗಡೆಯಿಂದ ಒಳಗಡೆಯಿಂದ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ हाय एल्लरिगू इवत्तु नन्न फेवरेट तिंडी उद्दीन वडे रेसिपी ना निम्म जोते नानु शेर मार्तिनी तुम्बा तुम्बाने चेन्नागागुत्ते इदु सांबार मत्ते चटनी इद्रे हेळुदे बेड सखत् आगुत्ते इदु होरगिंद क्रिस्पी ओळगिंद सॉफ्ट आगि बरुत्ते नन्न फेवरेट स्नैक उद्दीन वडे हागे निम्मदु कूड फेवरेट स्नैक्स इरबहुदु अदु यावुदु अंत नीवु ननगे कमेंट्स अल्लि तिळिसबहुदु नानंतु यावदे होटेल गे होद्रू कूड फस्ट गे केळोदु उद्दीन वडे इदेया अथवा उद्दीन वडे इदेया अंत ओके हागादरे इदन्न याव रीति माडोदु अंत नोडुव बन्नि अर्ध के जी उद्दीन बड़े नालकु गंटे नेने हाकली सुमार नालकु गंटे आगिदे उद्दीन बड़ेन कड़ेदुकोळ्ळुव ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಳುವ ಎಷ್ಟು ಕಡಿಮೆ ಆಗುತ್ತೆ ನೋಡಿ ಅಷ್ಟು ಕಡಿಮೆ ನೀರನ್ನು ಹಾಕಿದನ್ನ ರುಬ್ಬಿಕೊಳ್ಳಬೇಕು ಇದನ್ನ ನೀವು ಮಿಕ್ಸಿಯಲ್ಲಿ ಮಾಡುವುದಕ್ಕಿಂತ ಗ್ರೈಂಡರ್ ಅಲ್ಲಿ ಮಾಡೋದು ಉತ್ತಮ ಮಿಕ್ಸಿಯಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗಬಹುದು ಅಂದ್ರೆ ಸ್ವಲ್ಪ ನೀರು ಹಾಕದೆ ಇದನ್ನ ರುಬ್ಬಬೇಕಲ್ಲ ಹಾಗೆ ಸ್ವಲ್ಪ ಕಷ್ಟ ಆಗಬಹುದು ಆದ್ರೆ ಗ್ರೈಂಡರ್ ಅಲ್ಲಿ ಮಾಡಿದ್ರೆ ನಿಮಗೆ ಉದ್ದಿನ ವಡೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ओके नोड़ी इे रीतल रुबी इन तेड़ हसी मेणिनका एरू तक निम्हे जास्ति बेदे जास्ति हाकोबूद शुंठी तुंड ಕೊಬ್ಬರಿ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಉದ್ದಿನ ಹಿಟ್ಟಿಗೆ ಹಾಕುವ ಸ್ವಲ್ಪ ಕಾಳುಮೆಣಸನ್ನ ಹಾಕ್ತಾ ಇದೀನಿ ಜಜ್ಜಿಕೊಂಡು ಹಾಕಿದೀನಿ ಓಕೆ ಇನ್ನ ಇದನ್ನ ಒಳ್ಳೆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಬೇಕು ಮೇನ್ ಏನು ಅಂದ್ರೆ ಹಿಟ್ಟನ್ನ ನಾವು ಹಗುರ ಮಾಡಬೇಕು ಓಕೆ ಅವಾಗ ಮಾತ್ರ ನಮಗೆ ವಡೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ವಡೆ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆಗಿಬಿಡುತ್ತೆ ಹಾಗೆ ಆಗಬಾರದು ಅಂದ್ರೆ ಇದನ್ನ ಅಟ್ ಲೀಸ್ಟ್ ಒಂದು 5 ನಿಮಿಷನಾದರೂ ಒಳ್ಳೆ ರೀತಿಯಲ್ಲಿ ಈ ತರ ನಾವು ಹಗುರ ಮಾಡಬೇಕು ಈ ತರ ಬೀಟ್ ಮಾಡ್ಕೊಂಡು ಓಕೆ ತುಂಬಾ ಒಳ್ಳೆದಾಗ್ತದೆ ಇದು ಮತ್ತೆ ಇದು ಹಿಟ್ಟು ರೆಡಿ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ ನಾವು ಇದನ್ನ ಟೆಸ್ಟ್ ಮಾಡಿ ನೋಡಬೇಕು ಅದು ಹೇಗೆ ಟೆಸ್ಟ್ ಮಾಡೋದು ಅಂತ ನಾನು ಈಗ ಹೇಳಿ ಕೊಡ್ತೇನೆ ನೋಡಿ ಸ್ವಲ್ಪ ಹಿಟ್ಟನ್ನ ಈ ತರ ತೆಗೆದು ಒಂದು ಬೌಲ್ ಅಲ್ಲಿ ನೀರು ತಕೊಳ್ಳಿ ಈ ನೀರಿಗೆ ಈ ತರ ಹಾಕಿ ನೋಡಿ ಇದು ಮೇಲ್ಗಡೆ ತೇಲ್ತಾ ಉಂಟು ಅಂದ್ರೆ ಹಿಟ್ಟು ಫ್ಲಫಿ ಆಗಿದೆ ಕರೆಕ್ಟ್ ಆಗಿದೆ ಇನ್ನು ವಡೆಯನ್ನ ಮಾಡಬಹುದು ಅಂತ ಅರ್ಥ ಓಕೆ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ವಡೆ ಮಾಡ್ಲಿಕ್ಕೆ ನೋಡಿ ಸೈಡ್ ಅಲ್ಲಿ ಒಂದು ಬೌಲ್ ಅಲ್ಲಿ ನೀರನ್ನ ತಕೊಳ್ಳಬೇಕು ಕೈಯನ್ನ ಈ ತರ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ಒದ್ದೆ ಮಾಡ್ಕೊಂಡು ಮತ್ತೆ ನಾವು ಈ ತರ ನೋಡಿ ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಹಿಟ್ಟನ್ನ ಈ ತರ ತೆಗೆದು ನಾವು ವಡೆಯನ್ನ ಮಾಡಬೇಕು ಮಧ್ಯದಲ್ಲಿ ಒಂದು ತೂತನ್ನ ಮಾಡಬೇಕು ಮತ್ತೆ ಈ ತರ ಎಣ್ಣೆಯಲ್ಲಿ ಬಿಟ್ರೆ ಆಯ್ತು ಓಕೆ ಈ ರೀತಿ ಮಾಡಬಹುದು ಮತ್ತೊಂದು ವಿಧ ಏನು ಅಂದ್ರೆ ಕೆಲವರಿಗೆ ಕೈಯಲ್ಲಿ ವಡ ಶೇಪ್ ಸರಿಯಾಗಿ ಬರಲ್ಲ ಅಂತವರು ನೋಡಿ ಒಂದು ಬಾಳೆ ಎಲೆ ಅಥವಾ ಯಾವ ಎಲೆ ಕೂಡ ಆಗುತ್ತೆ ಅದನ್ನ ಚೆನ್ನಾಗಿ ತರ ಒದ್ದೆ ಮಾಡ್ಕೊಂಡು ಹಿಟ್ಟನ್ನ ಈ ಎಲೆಯ ಮೇಲೆ ಹಾಕಿ ನಿಮಗೆ ಒಳ್ಳೆ ಶೇಪ್ ನೀವು ಇಲ್ಲಿ ಕೊಡಬಹುದು ಓಕೆ ಒಳ್ಳೆ ರೀತಿಯಲ್ಲಿ ಶೇಪ್ ಮಾಡಿ ಈ ತರ ಮಧ್ಯದಲ್ಲಿ ತೂತು ಮಾಡಿದ್ರೆ ಆಯ್ತು ಈ ತರ ತೂತು ಮಾಡಿ ಮತ್ತೆ ನೀವು ಎಣ್ಣೆಯಲ್ಲಿ ಈ ತರ ಬಿಟ್ರೆ ಆಯ್ತು ಓಕೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇದೆ ನೋಡಿ ಆ ರೀತಿ ನೀವು ವಡೆಯನ್ನ ಮಾಡಿ ಎಣ್ಣೆಯಲ್ಲಿ ಬಿಟ್ರೆ ಆಯ್ತು
ನೋಡಿ ಮೀಡಿಯಂ ಉರಿಯಲ್ಲಿ ಇದನ್ನ ಫ್ರೈ ಮಾಡಿದ್ರೆ ಆಯ್ತು ಒಳ್ಳೆ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಕಲರ್ ಚೇಂಜ್ ಆಗಿದೆ ಇದನ್ನ ತೆಗೆದು ಬಿಡುವ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಹೊರಗಡೆಯಿಂದ ಒಳಗಡೆಯಿಂದ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಆಹಾಹಾಹಾ ಇದಕ್ಕೆ ನಾನು ಚಟ್ನಿಯನ್ನ ರೆಡಿ ಮಾಡಿದಿನಿ ಚಟ್ನಿ ಜೊತೆ ಸಾಂಬಾರ್ ಜೊತೆ ಅಂತ ತುಂಬಾ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾಡುವ ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಂತ ಹಾಕಲಿಲ್ಲ ಕೆಲವರು ಕ್ರಿಸ್ಪಿ ಆಗಬೇಕು ಸಾಫ್ಟ್ ಆಗಬೇಕು ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ತಾರೆ ಅಥವಾ ರವೆ ಹಾಕ್ತಾರೆ ಅದೆಂತದು ಹಾಕಲಿಲ್ಲ ಖಾಲಿ ಉದ್ದಿನ ಬೇಳೆಯಲ್ಲಿ ಮಾಡಿರೋದು ಮೇನ್ ಏನಂದ್ರೆ ಆ ಉದ್ದಿನ ಹಿಟ್ಟು ಏನಿದೆ ನೋಡಿ ಅದನ್ನ ಚೆನ್ನಾಗಿ ನಾವು ಬೀಟ್ ಮಾಡಿ ಒಮ್ಮೆ ಟೆಸ್ಟ್ ಮಾಡಿ ನೋಡಿದ್ರೆ ಆಯ್ತು ಅದು ನೀರಿನಲ್ಲಿ ತೇಲ್ತಾ ಉಂಟಾ ಇಲ್ವಾ ಅಂತ ಫ್ಲಫಿ ಆಗಿದ್ರೆ ಹಿಟ್ಟು ಹಗುರವಾಗಿದ್ರೆ ಖಂಡಿತವಾಗ್ಲೂ ಕ್ರಿಸ್ಪಿ ಆಗಿ ಸ್ಮೂತ್ ಆಗಿ ಒಳಗಡೆಯಿಂದ ನಿಮಗೆ ಉದ್ದಿನ ವಡೆ ಬರುತ್ತೆ ಮತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ ತಕ್ಷಣಕ್ಕೆ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಹೊತ್ತಾದ ನಂತರ ವಡೆ ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸಬಹುದು ಹಾಗಾಗಿ ನೀವು ಏನು ಹಾಕಬೇಡಿ ಖಾಲಿ ಇಷ್ಟೇ ಹಾಕಿ ನೀವು ಮಾಡಿ ಅಂತೆ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇವತ್ತಿನ ಈ ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನ ಶೇರ್ ಮಾಡಿ ಬೈ